ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕೆ ಪಿ ಎಸ್ ಸಿಯ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಪೋಸ್ಟ್ಪೋನ್ ವಿಚಾರದ ಬಗ್ಗೆ ಹಲವಾರು ಅಪ್ಡೇಟ್ಗಳನ್ನು ಕೊಟ್ಟಿದೆ. ಸೊ ಖಚಿತವಾಗಿ ಪೋಸ್ಟ್ಪೋನ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ವಿ. ಆ್ಯಂಡ್ ಐ ಬಿ ಪಿ ಎಸ್ ವಿದ್ಯಾರ್ಥಿಗಳು ಅದನ್ನು ನ್ಯಾಯಾಲಯದಲ್ಲಿ ಹೋರಾಟ ಕೂಡ ಮುಂದುವರಿಸಿದರು. ಸೊ ಫೈನಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಮುಂದೂಡಿಕೆ ಆಗಿದೆ. ಈಗ ಹೊಸ ದಿನಾಂಕ ನಿಗದಿ ಆಗೋದಕ್ಕೆ ಕಾಯಬೇಕಾಗಿದೆ. ಈಗ ಆಲ್ರೆಡಿ ಅವರು ಹೇಳಿರುವಂತೆ ಆಗಸ್ಟ್ 27ನೇ ತಾರೀಕು ಅಂತ ಹೇಳಿದ್ದಾರೆ. ಬಟ್ ಅದು ವೀಕ್ ಡೇಸಲ್ಲಿ ಎಕ್ಸಾಮ್ ಇಟ್ಟಿದ್ದಾರೆ, ಅವರು ಯಾವುದೇ ರಜೆಯನ್ನು ಕೂಡ ಅದಕ್ಕೆ ಘೋಷಣೆ ಮಾಡಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಕ್ಕೆ ಹಲವಾರು ಜನ ಈಗ ಪತ್ರವನ್ನು ಬರೀತಾ ಇದ್ದಾರೆ. ದಯವಿಟ್ಟು, ಈಗ ಆಲ್ರೆಡಿ ಹಲವಾರು ಜನ ಪ್ರಿಪ್ರೇಷನ್ ಮಾಡ್ತಾ ಇರೋರು ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಸರ್ಕಾರಿ ಹುದ್ದೆಯಲ್ಲೂ ಕೂಡ ಇದ್ದಾರೆ, ಇನ್ನು ಕೆಲವರು ರಜೆಯಾಗಿ ಓದ್ಕೊಳ್ತಿದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ಆ ಒಂದು ವೀಕ್ ಡೇಸಲ್ಲಿ ಪರೀಕ್ಷೆ ಮಾಡಿದರೆ ಕೆಲವರಿಗೆ ರಜೆ ತಗೊಳ್ಳೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆ ಒಂದು ದಿನವನ್ನು ರಜೆಯನ್ನು ಘೋಷಣೆ ಮಾಡಿ ಪರೀಕ್ಷೆಯನ್ನು ನಡೆಸಿ ಅಂತ. ಬಟ್ ಇದರ ಜೊತೆ ಇವತ್ತೊಂದು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಕಥೆಯನ್ನು ಹಾಕಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು. ಕೆ ಪಿ ಎಸ್ ಸಿಯ ಪ್ರತಿಯೊಬ್ಬ ಆಸ್ಪಿರೆಂಟ್ಸ್ಗಳು ಕೂಡ ತಪ್ಪದೇ ಆ ಕಥೆಯನ್ನು ಓದ್ಕೊಳ್ಳಿ. ಆ್ಯಂಡ್ ಅದರ ಜೊತೆ ಅದರ ಬಗ್ಗೆ ಒಂದು ಸಿಂಪಲಾಗಿ ಹೇಳಿಬಿಡ್ತೀನಿ. ಅದೇನು ಅಂತಂದರೆ, ನನ್ನಲ್ಲಿ ನೇರವಾಗಿ ಯಾರ ಹೆಸರುಗಳನ್ನು ಕೂಡ ಬಳಸೋಕ್ಕೆ ಹೋಗಿಲ್ಲ, ಬಟ್ ಇಂಡೈರೆಕ್ಟಾಗಿ ಒಂದು ಸಂದೇಶವನ್ನು ಕೆ ಎಸ್ ಆಸ್ಪಿರೆಂಟ್ಸ್ಗಳಿಗೆ ಮುಟ್ಟಿಸಿದ್ದೀನಿ. ಮೊದಲನೇದಾಗಿ, ಒಂದು ಕನ ಅನ್ನೋ ಒಂದು ರಾಜ್ಯದಲ್ಲಿ ಒಂದು ಕಾಡಿನ ರಾಜ ಇರುತ್ತೆ, ಆ ಕಾಡಿಗೆ ಒಂದು ರಾಜಸಿಂಹ ಇರುತ್ತೆ. ಸೊ ಅಲ್ಲಿ ಆ ಒಂದು ಕಾಡಿನಲ್ಲಿ 34 ಸಿಂಹಗಳು ಆ ಒಂದು ಸಚಿವ ಸಂಪುಟದಲ್ಲಿರುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು ಸಮಿತಿ ಇರುತ್ತೆ ಆಡಳಿತ ಅಧಿಕಾರಿಗಳನ್ನು ಆಯ್ಕೆ ಮಾಡೋದಕ್ಕೋಸ್ಕರ. ಆ ಸಮಿತಿಯಲ್ಲಿ 14 ಜನ ಸದಸ್ಯರಾದಂಥ, ಅಂದರೆ ನನ್ನಲ್ಲಿ ಎಕ್ಸಾಂಪಲಾಗಿ ಕೊಟ್ಟಿರೋವಂಥದ್ದು ಜಿಂಕೆಗಳು ಅಂತ ಕೊಟ್ಟಿದ್ದೀನಿ. ಸೊ ಆ ಜಿಂಕೆಗಳು ಒಂದು 384 ಮೊಲಗಳನ್ನು ತಮ್ಮ ಆಡಳಿತದ ಒಂದು ನಿರ್ವಹಣೆಗಾಗಿ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿರುತ್ತೆ. ಸೊ ಆ ಜಿಂಕೆಗಳು 14 ಜಿಂಕೆಗಳಿಗೆ ತುಂಬ ಹಣ್ಣಿನ ಆಸೆ ಇರುತ್ತೆ. ಆ ಹಣ್ಣಿನ ಆಸೆಯಿಂದ ಯಾವ ಮೊಲಗಳು ಅವುಗಳಿಗೆ ಹಣ್ಣನ್ನು ಕೊಡ್ತಾವೋ ಆ ಒಂದು 14 ಜಿಂಕೆಗಳಿಗೆ ಅವುಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಸೊ ಅದರಲ್ಲಿ ಒಂದು 3 ಜಿಂಕೆಗಳು ನಿವೃತ್ತಿ ಅಂಚೆಯನ್ನು ತಲುಪಿರ್ತವೆ. ಸೊ ಹೆಂಗಾದರೂ ಮಾಡಿ ನಾವು ನಿವೃತ್ತಿ ಆಗುವಷ್ಟರಲ್ಲಿ ನಮಗೆ ಬೇಕಾದಷ್ಟು ಹಣ್ಣನ್ನು ಈ ಒಂದು ಮೊಲಗಳಿಂದ ಬಾಚಿಕೊಂಡು ತಮಗೆ ಬೇಕಾದಂಥ ಮೊಲಗಳನ್ನು ಈ ಒಂದು ಅಧಿಕಾರ ಮಾಡೋದಕ್ಕೆ 384 ಏನು ಹುದ್ದೆಗಳಿರುತ್ತೆ ಅದಕ್ಕೆ ಆಯ್ಕೆ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅಂದರೆ ನಿಮ್ಗೆ ಗೊತ್ತಾಗಿರುತ್ತೆ ಇಂಡೈರೆಕ್ಟಾಗಿ ಇಲ್ಲಿ ಏನು ನಡೀತಾ ಇದೆ ಅಂತೆ. ಯಾಕೆ ಕೆ ಪಿ ಎಸ್ ಸಿ ಈಗ ಅವಸರ ಮಾಡ್ತಾ ಇದೆ, ಯಥಾವತ್ತಾಗಿ ದಿನಾಂಕವನ್ನು ನಿಗದಿ ಮಾಡಿದ್ರೆ ಆಲ್ರೆಡಿ, ಬಟ್ ಐ ಬಿ ಪಿ ಎಸ್ ವಿದ್ಯಾರ್ಥಿಗಳ ಅವಿರತ ಹೋರಾಟದಿಂದ ಅದನ್ನು ದಿನಾಂಕ ಬದಲಾವಣೆಯಾಗಿದೆ. ಈಗ ನೆಕ್ಸ್ಟ್ ಕೂಡ ಅಷ್ಟೇ, ಅವರು ಎನಿ ಕಂಡೀಷನ್ ಎಕ್ಸಾಮ್ ಮಾಡಲೇಬೇಕು ಅಂತ ಹಠ ಹಿಡಿದಿರೋದಕ್ಕೆ ಅದರಿಂದ ಒಂದು ದೊಡ್ಡ ಕಾರಣ ಇದೆ. ಆ್ಯಂಡ್ ಅದರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಡ್ತೀನಿ. ಸೊ ಅದರ ಜೊತೆ ಆ ಕಥೆಯನ್ನು ಯಾರು ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಓದಿಲ್ಲ ಓದ್ಕೊಳ್ಳಿ. ನೀವು ಇದನ್ನು ಏನಾದರೂ ತುಂಬ ಮೀನ್ಸ್ ಏನಂತಂದರೆ ಲಘುವಾಗಿ ಪರಿಗಣಿಸಿದರೆ ಇದರ ಪರಿಣಾಮವನ್ನು ಖಂಡಿತವಾಗಿ ಕೂಡ ಪ್ರತಿಯೊಬ್ಬ ಆಸ್ಪಿರೆಂಟ್ ಅನುಭವಿಸ್ತಾರೆ. ಹಂಗಂತ ನಾನು ಯಾರಿಗೂ ಕೂಡ ಇಲ್ಲಿ ಭಯ ಹುಟ್ಟಿಸ್ತಾ ಇಲ್ಲ, ನಡೀತಾ ಇರುವಂಥ ನೈಜ ಸಿಚುವೇಷನನ್ನು ಹೇಳ್ತಾ ಇದ್ದೀನಿ. ಸತ್ಯಕ್ಕೆ ತುಂಬ ಹತ್ತಿರವಾದಂತೆ ಈ ವಿಷಯಗಳು ನಡೀತಾ ಇದ್ದಾವೆ. ಅದಕ್ಕೆ ಇಷ್ಟೊಂದು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ನಮಗೇನು ಎಕ್ಸಾಮ್ ಆಗಬೇಕು, ಕೆ ಎಸ್ ಪ್ರಿಲಿಮ್ಸ್ ಪರೀಕ್ಷೆ ಆಗಬೇಕು, ಮುಖ್ಯ ಪರೀಕ್ಷೆ ಆಗಬೇಕು, ದಕ್ಷವಾಗಿರುವಂಥ ಪ್ರಾಮಾಣಿಕ ಆಗಿರುವಂಥ ಅಧಿಕಾರಿಗಳು ಆಯ್ಕೆ ಆಗಬೇಕು. ಬಟ್ ಹಿಂಬಾಗಿನಿಂದ ಬೇರೆ ದಾರಿ ಹಿಡ್ಕೊಂಬಂದು ಅಧಿಕಾರವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಅಂಥವ್ರನ್ನ ನಾವು ತಡಿಬೇಕು ಅನ್ನೋದಷ್ಟೇ. ಆ್ಯಂಡ್ ಅದರ ಜೊತೆ ಈಗ ಆಲ್ರೆಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ದಿನಾಂಕ ನಿಗದಿಯೋ ಇಲ್ವೋ ಅನ್ನೋದು ಈಗ ಆಲ್ರೆಡಿ ಹಲವಾರು ಜನರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರಗಳನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಆ ದಿನಾಂಕವನ್ನು ಒಂದು ರಜೆಯನ್ನಾಗಿ ಘೋಷಣೆ ಮಾಡಿ ಪರೀಕ್ಷೆ ನಡೆಸಿ ಇಲ್ವಾ ಅಥವಾ ಬೇರೆ ದಿನಾಂಕವನ್ನು ನಿಗದಿ ಮಾಡಿ ಅಂತ. ಈಗ ಆಲ್ರೆಡಿ ಬೇರೆ ಬೇರೆ ಎಕ್ಸಾಮ್ಗಳು ಕೂಡ ಇರೋದರಿಂದ ಅದನ್ನು ಸರಿಯಾಗಿ ಪರಿಗಣಿಸಿ ಕೆ ಪಿ ಎಸ್ ಸಿ ಒಂದು ನಿರ್ಧಾರಕ್ಕೆ ಬರಬೇಕು. ಆ್ಯಂಡ್ ಕಂಟಿನ್ಯೂಸ್ ಆಗಿ ಇನ್ಮೇಲೆ ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ಒಂದಿಷ್ಟು ಗ್ಯಾಪ್ ಆಗಿತ್ತು. ಸೊ ಅಪ್ಕಮಿಂಗ್ ನಿಮಗೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡುತ್ತೆ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.